गुलबर्गा शहर में जय कन्नड़िगर सेने के मेंबर्स ने एक एहतजाज करते हुए डिमांड किया कि गुलबर्गा में जितने भी इंदिरा कैंटीन्स थे उसको बंद कर दिया गया है। पिछले 3 महीने पहले इसको फिर चालू करने के लिए हमारी तंजीम की जानिब से चीफ मिनिस्टर श्री बसवराज बोम्मई जी और डिस्ट्रिक्ट इंचार्ज मिनिस्टर श्री मुरगेश निरानी को मेमोरेंडम पेश करने की बात भी चालू नहीं किया। इस इंदिरा कैंटीन से पब्लिक को और लेबर्स को काफ़ी मुश्किल का सामना करना पड़ रहा है। हॉस्पिटल की इंदिरा कैंटीन्स को बंद होने से पेशेंट को और उनके अटेंडर को तकलीफ का सामना करना पड़ रहा है। इंदिरा कैंटीन में काम करने वाले लेबर्स की भी 3 महीने के पेमेंट्स भी नहीं दिया गया। हम लोग डिस्ट्रिक्ट एडमिनिस्ट्रेशन से ये डिमांड करते हैं कि ये इंदिरा कैंटीन को भी जल्द से जल्द चालू कर दिया जाए और काम करने वाले लेबर्स को भी उनकी बाकी पेमेंट दिया जाए। आइए देखते हैं गुलबर्गा न्यूज़ की ये रिपोर्ट। तीन महीना हुआ सर कैंटीन क्लोज करके, हम 4 साल से काम कर रहे सर उधर, तो अभी क्लोज हुआ सर। हम काम ने क्या भी नहीं, घर में बैठ को परेशान है पूरे वर्कर्स, तो हमारा क्या है भी नहीं। चालू करो, हमारा सैलरी दो, ये सब पी एफ चालू करो, और सब लोग घर में बैठे, लेडीज़ बैठे सर। हम बहुत बार सर से भी मिले सर, कॉरपोरेशन ऑफिसर सर से मिले और डीसी सर से भी मिले, तो उनसे आप आओ कल आओ यही बात चल रही सर। तो हम क्या करते, विनती बोले तो हमारे को कैंटीन रिस्टार्ट करो, और स्टूडेंट को बहुत हेल्प है बस स्टैंड के पास और जयदेव के पास, रोगी जो रहते हैं ना, कूली कार्मिकों रहे और कड़ू बड़ो लोग हैं ना, बहुत देखे तो कर रहे कहीं को कैंटीन नहीं चालू हो रहे, चालू करो सर बोल को, हमारे को ये कर रहे सर। तो हम गवर्नमेंट से ये विनती करते जल्द से जल्द चालू करो बोल को, हम विनती करते सर उनसे। बजट हमारा बजट नहीं पास कर रहे सर, हमारा सैलरी भी नहीं हो रहा सर, हमारे खुद गुत्तेदार हमारे मालक जो है ना वो परेशान है सर। तो हम क्या करते, फंड रिलीज करो, हमें फंड रिलीज करके हमारा जो है ना हमारा वर्कर का सैलरी भी रिलीज होता, सब होता सर, उसलिए हम ये कर रहे सर, स्ट्राइक कर रहे। अरुण कुमार ಸರ್, ತುಂಬ ವರ್ಕರ್ಗಳಿಗೆ ತೊಂದರೆ ಆಗ್ಲತ್ತದ ರೀ, ವರ್ಕರು ಕೂಲಿ ಕಾರ್ಮಿಕರಲ್ಲ ರೀ, ನಮ್ಮ ಕೆಲಸ ಮಾಡೋ ಸಿಬ್ಬಂದಿ ವರ್ಗಗಳು ನಮ್ಮಲಿಂದೇ ಒಂದು 10 ಜನ ನಮ್ಮ ಹೆಂಡತಿ ಆಗಲಿ ಮಕ್ಕಳಲ್ಲಿ ನಮ್ಮ ತಾಯಿ ತಂದೆ ನಮ್ಮ ಇದರಲ್ಲಿಂದ ಬದುಕ್ಲತ್ತಾರ ಸರ್, ಇಂದಿರಾ ಕ್ಯಾಂಟೀನ್ ಬೇಗ ಚಾಲೂ ಮಾಡಬೇಕು ಒಂದು ವಾರದಲ್ಲಿ, ಎಲ್ಲ ಕೂಲಿ ಕಾರ್ಮಿಕರಲ್ಲಿ ಬಡವರಿಗಾಗಲಿ ಕೆಲಸ ಮಾಡೋರಿಗಾಗಲಿ ತುಂಬ ತೊಂದರೆ ಆಗ್ಲತ್ತದ ಸರ್, ಇದು ಮಾಡಲೇಬೇಕು, ಪಿ ಎಫ್ ಇಲ್ಲ, ಎ ಎಸ್ ಐ ಇಲ್ಲ, ಇದು 30 ತಿಂಗಳಿಂದ ಅವ್ರ ಬಿಲ್ ಆಗಿಲ್ಲ, ಅದು ಆಗಿಲ್ಲ ಅಂತ ನಮಗೆ ಹೇಳ್ತಾ ಇದ್ದಾರೆ, 6 ತಿಂಗಳಿಂದ ಯಾರಿಗೂ ಇನ್ನೂ ಬಿಲ್ ಆಗಿಲ್ಲ, ತುಂಬ ತೊಂದರೆಯಲ್ಲಿ ಇದ್ದೀವಿ, ಯಾರಿಗೂ ಕೆಲಸ ಬೇರೆ ಕಡೆ ಹೋಗ್ಬೇಕಂದ್ರೆ 2 ದಿನ ತಡೀರಿ, ನಾ ಕಮಿಷನರ್ ಹತ್ರ ಮಾತಾಡಿದ್ದೀವಿ, ಡಿ ಸಿ ಹತ್ರ ಮಾತಾಡಿದ್ದೀವಿ ಅಂತ ಅದೇ ಕ್ವಶನ್ ಆಗ ಕೇಳ್ತಾ ಇದ್ದಾರೆ ನಮ್ಗೆ. ಎಲ್ಲಿ 1 ದಿನ ಕೊಡ್ಬೇಕಂದ್ರೆ ರೂಮ್ ರೆಂಟ್ ಕಟ್ಟಬೇಕು ಪರಿಸ್ಥಿತಿಯಲ್ಲಿ ಇಲ್ಲ, ನಾವು 1 ತಿಂಗಳಿಂದ 2 ತಿಂಗಳಾಯಿತು ನಮಗೆ ರೂಮ್ ರೆಂಟ್ ಕಟ್ಟಿಲ್ಲ, ನಮ್ಮ ಮನೆ ಹೆಂಗೆ ನಡಿಬೇಕು ಸರ್, ನಮಗೆ ನಮ್ಮ ಮಕ್ಕಳಿದೆ, ನಮ್ಮ ಅಪ್ಪ ಅಮ್ಮ ನಮಗೆ ನಮ್ಕೊಂದು ಫ್ಯಾಮಿಲಿ ಇದೆ, ನಮ್ಗೆ ನಾವು ಏನು ಮಾಡ್ಬೇಕು ಮುಂದೆ, ಆದರೆ ಅದು ಕೆಲಸ ಬೇಗ ನಮ್ಗೆ ಇಂದಿರಾ ಕ್ಯಾಂಟೀನ್ ಚಾಲೂ ಹೋಗ್ಬೇಕಂತ ಅದೊಂದು ಮನವಿ ಮಾಡ್ತೀವಿ ಸರ್ ನಾವು. ಸುಭಾಷ್ ಸರ್, ಇವತ್ತು ಸುಮಾರು ವರ್ಷದಲ್ಲಿ ಏನಪ್ಪ ಅಂದ್ರೆ ಇಂದಿರಾ ಕ್ಯಾಂಟೀನ್ ಸುಮಾರು ವರ್ಷ ಹೋರಾಟ ಮಾಡ್ಕೊತ ಬಂದೀವಿ, ಮಾಡೋದ ಕಾರಣಪ್ಪ ಅಂತಂದ್ರೆ ಇವತ್ತು ಸಮಸ್ಯೆ ಭಾಳ ಆಗ್ಯದ, ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ 3 ತಿಂಗಳಾಯಿತು ಬಂದಾಗಿ, ಇನ್ನತ್ತಾಗ ಯಾವುದು ಚಾಲೋ, ಮತ್ತು ಅಲ್ಲಿ ಬೆಂಗಳೂರದಾಗ ಚಾಲೋ ಅದ ಇಂದಿರಾ ಕ್ಯಾಂಟೀನ್, ಮತ್ತು ಇಲ್ಲಿ ಯಾಕೆ ಚಾಲೂ ಮಾಡಿಲ್ಲ, ಮತ್ತು ಇಲ್ಲಿ ಚಾಲೂ ಮಾಡಬೇಕಲ್ಲ ಇಂದಿರಾ ಕ್ಯಾಂಟೀನ್. ಹಾಂ, ಮತ್ತು ಡಿ ಸಿ ಅವ್ರಿಗೆ ಕೊಟ್ಟಿವಿ, ಮನೆಗೆ ಕೊಟ್ಟಿರೋದು ಯಾವುದೂ ಸ್ಪಂದಿಸಿಲ್ಲ, ಮತ್ತು ಉಸ್ತುವಾರಿ ಮಿನಿಸ್ಟ್ರಿಗೆ ಕೊಟ್ಟಿವಿ ಯಾವುದೂ ಸ್ಪಂದಿಸಿಲ್ಲ, ಇನ್ನತ್ತಾಕ ಮತ್ತು ಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ಚಾಲೂ ಮಾಡ್ರಿ ಅಂತ, ಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ಚಾಲೂ ಮಾಡ್ರಿ ದಯವಿಟ್ಟು ಅನುಕೂಲ ಆಗ್ತದೆ ಅಂತಂದ್ರೆ, ಈಗ ಭಾಳ ತೊಂದರೆ ಆಗ್ಲತ್ತದೆ, ಯಾಕಂದ್ರೆ ಎ ಎಸ್ ಐ ಹಾಸ್ಪಿಟಲ್ ಅದು ಜಯದಿ ಹಾಸ್ಪಿಟಲ್ ಬಳಿ ಭಾಳ ತೊಂದರೆ ಆಗ್ಲತ್ತದೆ ಸುಮಾರು, ಜಯದಿ ಹಾಸ್ಪಿಟಲ್ ಬಳಿ, ಮತ್ತು ಬಸ್ ಸ್ಟ್ಯಾಂಡ್ ಬಳಿ ಭಾಳ ತೊಂದರೆ ಆಗ್ತದೆ, ಮತ್ತು ಸ್ಟೇಷನ್ ಬಳಿ ಭಾಳ ತೊಂದರೆ ಆಗ್ಲತ್ತದೆ, ಮತ್ತು ಚೆಕ್ ಪೋಸ್ಟ್ ಭಾಳ ಭಾಳ ತೊಂದರೆ ಆಗ್ತದೆ, ಮತ್ತು ಎ ಪಿ ಎಮ್ ಸಿದಾಗ ಭಾಳ ತೊಂದರೆ ಆಗ್ಲತ್ತದ ಇಂದಿರಾ ಕ್ಯಾಂಟೀನ್ಗಳು. ಚಾಲೂ ಮಾಡಲಂತ ನಮ್ಮ ಬೇಡಿಕೆ ಅದ, ಯಾಕಂದ್ರೆ ಅದು ಕಾರ್ಮಿಕರು ಭಾಳ ತೊಂದರೆ ಅದ, ರೈತರಿಗೆ ಭಾಳ ತೊಂದರೆ ಅದ, ಮತ್ತು ಸ್ಟೂಡೆಂಟ್ಗಳಿಗೆ ಭಾಳ ತೊಂದರೆ ಅದ, ಅದಕ್ಕೆ ಚಾಲೂ ಮಾಡಂತಂದ್ರೆ ಇ ಎಸ್ ಐ ಮತ್ತು ಪಿ ಎಫ್ ಇನ್ನತ್ತಾಗ ಅವ್ರಿಗೆ ಏನೋ ಮಾಡಿಲ್ಲ, ಮತ್ತು ಅವ್ರಿಗೆ ಈ ಜೀವನ ಹೆಂಗೆ ಬದುಕಬೇಕು, ಅವರು ಕೆಲಸ ಮಾಡ್ಲತ್ತಾರ, ಇನ್ನತ್ತಾಗ 3 ತಿಂಗಳು 4 ತಿಂಗಳು ಪೇಮೆಂಟ್ ಆಗಿಲ್ಲ ಅವ್ರಿಗೆ, ಇನ್ನತ್ತಾಗ ಅವ್ರಿಗೆ ದಯವಿಟ್ಟು ನಾವು ಪೇಮೆಂಟು ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ, ಮತ್ತು ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡಿರಿ, ಮತ್ತು ಸಾರ್ವಜನಿಕರು ಭಾಳ ತೊಂದರೆ ಅದ, ಅದು ಚಾಲೂ ಮಾಡ್ರಿ ಅಂತ ನಮ್ಮ ಬೇಡಿಕೆ ಅದ, ಅದು ದಯವಿಟ್ಟು ಚಾಲೂ ಮಾಡ್ರಿ ಅಂತ ಒಂದು ಮಾಧ್ಯಮ ಮುಖಾಂತರ ಒಂದು ಹೇಳೋಕೆ ಇಷ್ಟಪಡ್ತೀನಿ. ದತ್ತು ವಾಸ್ಗೆ ಜೈ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು.